ಅಲೆಕ್ಸಾಂಡರ್ ಕೈಗೊಂಡಿರುವಂತಹ ದಿಗ್ವಿಜಯಗಳ ಬಗ್ಗೆ ಡಿಸ್ಕಷನ್ ಮಾಡಿದ್ವಿ. ಮತ್ತು ಅಲೆಕ್ಸಾಂಡರ್ನ ನಂತರ ಸಾಮ್ರಾಜ್ಯವನ್ನು ಯಾವ ರೀತಿಯಲ್ಲಿ ಮೂರು ವಿಭಾಗಗಳಾಗಿ ಏನಪ್ಪ ಅಂದ್ರೆ ಹರಿದು ಹಂಚಿಕೊಂಡ ಸೆಲ್ಕಸ್, ಮತ್ತೇನಪ್ಪ ಅಂದ್ರೆ ಆಂಟಿಗೋನಸ್ ಹಾಗೂ ತಾಲಿಮ ಯಾವ ರೀತಿಯಲ್ಲಿ ಹರಿದು ಹಂಚಿಕೊಂಡ ಆಳ್ವಿಕೆಯನ್ನು ಮಾಡಿದರು, ಮತ್ತು ಅವರ ಆಳ್ವಿಕೆಯ ನಂತರ ಗ್ರೀಕ್ನಲ್ಲಿ ಪ್ರಜಾಪ್ರಭುತ್ವ ಅವನತಿ ಮೂಲಕ ಏನಪ್ಪ ಅಂದ್ರೆ ಗ್ರೀಕ್ನ ಆಗುತ್ತೆ ಅಂತ್ಯಗೊಳ್ತು, ಹಾಗೂ ಏನಪ್ಪ ಅಂದ್ರೆ ಪೌರಾತ್ಯ ರಾಷ್ಟ್ರಗಳೊಂದಿಗೆ ಗ್ರೀಕರ ಸಂಬಂಧ ಬೆಳೆದರ ಮೂಲಕ ಹೆನ್ರಿ ವಿಶಿಷ್ಟವಾದಂತಹ ಸಂಸ್ಕೃತಿ ಬೆಳೆಯಿತು ಅಂತಲೇ ನಾವಿಲ್ಲಿ ಗಮನಿಸಿದ್ವಿ. ಇವತ್ತಿನ ಒಂದರಲ್ಲಿ ಗ್ರೀಕ್ ನಾಗರಿಕರಿಗೆ ಸಂಬಂಧಪಟ್ಟಂತ ಗ್ರೀಕರು ನೀಡಿರುವಂತಹ ಕೊಡುಗೆಗಳ ಬಗ್ಗೆ ನಾವಿಲ್ಲಿ ಡಿಸ್ಕಷನ್ ಮಾಡೋಣ. ಯಾಕಂದ್ರೆ ಗ್ರೀಕರು ಏನಪ್ಪ ಅಂದ್ರೆ ಪ್ರತಿಯೊಂದು ಕ್ಷೇತ್ರದಲ್ಲೂ ಕೂಡ ಅಪಾರವಾದಂತಹ ಕೊಡುಗೆಯನ್ನು ಕೊಟ್ಟಂತ ಕೀರ್ತಿ ಗ್ರೀಕರಿಗೆ ಸಂತತಿ ಅನ್ನೋದನ್ನ ನಾವಿಲ್ಲಿ ಗಮನಿಸಿದ್ವಿ. ಯಾಕಪ್ಪ ಅಂದ್ರೆ ಅವರು ವಿವಿಧ ಕ್ಷೇತ್ರ ರಾಜಕೀಯ ಇರ್ಬೋದು, ಆಡಳಿತ ಇರ್ಬೋದು, ಧಾರ್ಮಿಕ ಇರ್ಬೋದು, ಕಲೆ, ವಾಸ್ತುಶಿಲ್ಪ, ಸಂಗೀತ, ಸಾಹಿತ್ಯ, ವಿಶೇಷವಾಗಿ ತತ್ವಜ್ಞಾನ, ತಂತ್ರಜ್ಞಾನ ಹಾಗೂ ಕ್ರೀಡೆಗೆ ಸಂಬಂಧಿಸಿದಂತೆ ವಿಶಿಷ್ಟವಾದಂಥ ಕೊಡುಗೆಯನ್ನು ನೀಡಿದಂಥ ಕೀರ್ತಿ ಯಾರಿದ್ರಿ ಗ್ರೀಕರಿಗೆ ಸಮೃದ್ಧಿ ಅನ್ನೋದನ್ನು ನಾವಿಲ್ಲಿ ಗಮನಿಸಬಹುದು. ನೋಡಿ ಇವರು ಗ್ರೀಕರು ನೀಡಿರುವಂಥ ಕೊಡುಗೆಗಳು ಮನುಕುಲಕ್ಕೆ ಏನಪ್ಪ ಅಂದ್ರೆ ಒಂದು ಶ್ರೇಷ್ಠತೆಯನ್ನು ಅಥವಾ ಮನುಕುಲದ ಅಭಿವೃದ್ಧಿಗಾಗಿ ನೀಡಿರುವಂಥ ಕೊಡುಗೆಗಳು ಏನಪ್ಪ ಅಂದ್ರೆ ಅಪಾರವಾಗಿರುವ ಅನ್ನೋದನ್ನು ನಾವಿಲ್ಲಿ ಗಮನಿಸಬಹುದು. ಯಾಕೆ ಪಡೆದುಕೊಳ್ಳಬೇಕು ಎನ್ನುವಂತಹ ಹಂಬಲ ಬೇಕೆ ಗ್ರೀಕರಲ್ಲಿತ್ತು. ಅದರಿಂದ ಮನುಕುಲಕ್ಕೆ ಅಪಾರವಾದಂತಹ ಕೊಡುಗೆಯನ್ನು ನೀಡುವುದರ ಮೂಲಕ ಸದೃಢವಾದಂತಹ ದೇಹದಲ್ಲಿ ಸದೃಢವಾದಂತಹ ಮನಸ್ಸು ಇರಬೇಕು ಎನ್ನುವಂತಹ ತತ್ವದಲ್ಲಿ ನಂಬಿಕೆಯನ್ನ ಹೊಂದಿದ್ವಿ. ಸದೃಢ ದೇಹದಲ್ಲಿ ಸದೃಢ ಮನಸ್ಸು ಇರಬೇಕು ಎನ್ನುವಂತಹ ತತ್ವದಲ್ಲಿ ನಂಬಿಕೆಯನ್ನ ಹೊಂದಿದ್ವು. ಆದ್ರಿಂದ ಏನಪ್ಪ ಅಂದ್ರೆ ಇವರು ಪ್ರತಿಯೊಂದು ಕ್ಷೇತ್ರಕ್ಕೂ ಕೂಡ ಸಾಹಿತ್ಯ ಇರ್ಬೋದು, ಸಂಗೀತ ಇರ್ಬೋದು, ಕ್ರೀಡೆ ಇರ್ಬೋದು, ರಾಜಕೀಯ ಇರ್ಬೋದು, ನೀತಿಶಾಸ್ತ್ರ, ರಾಜಕೀಯ, ತತ್ವಜ್ಞಾನ, ವಿಜ್ಞಾನ, ಸಂಗೀತ, ನಾಟಕ, ಧರ್ಮ, ಕಲೆ ಮತ್ತು ವಾಸ್ತುಶಿಲ್ಪ ಮತ್ತು ಇತಿಹಾಸ ಕ್ಷೇತ್ರಕ್ಕೆ ಸಂಬಂಧಪಟ್ಟಾಗ ಅಪಾರವಾದಂತಹ ಕೊಡುಗೆಯನ್ನು ನೀಡಿದ ಕೀರ್ತಿ ಈ ಗ್ರೀಕರಿಗೆ ಸಾಧ್ಯತೆ ಅನ್ನೋದನ್ನು ನಾವಿಲ್ಲಿ ಗಮನಿಸಬಹುದು. ನೋಡಿ ಸಂಗೀತ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಕೇವಲ ಕೃತಿಗಳನ್ನು ಬರೆಯುವುದಷ್ಟನ್ನ ಭಾವಗೀತೆಗಳನ್ನ, ಮಹಾಕಾವ್ಯಗಳನ್ನ, ಕಾವ್ಯಗಳನ್ನ, ಮತ್ತೇನಪ್ಪ ಅಂದ್ರೆ ದುರಂತ ನಾಟಕಗಳನ್ನು ಕೂಡ ಸಾಹಿತ್ಯ ಕ್ಷೇತ್ರದಲ್ಲಿ ಒಂದು ವಿಶಿಷ್ಟವಾದಂತಹ ವಿನೂತನವಾದಂತಹ ಕೊಡುಗೆಯನ್ನು ನೀಡಿದಂತ ಕೀರ್ತಿಯಾಗಿ ಗ್ರೀಕರಿಗೆ ಸಂಸ್ಕೃತಿ. ಯಾಕಪ್ಪ ಅಂದ್ರೆ ಕೇವಲ ಸಾಹಿತ್ಯ ಸಂಗೀತಕ್ಕೆ ಸಂಬಂಧಪಟ್ಟ ಕೃತಿಗಳನ್ನ ರಚನೆ ಮಾಡುವುದರ ಮೂಲಕ ಅಷ್ಟೇ ಅಲ್ಲ, ನಾಟಕ ಕ್ಷೇತ್ರದಲ್ಲಿ ಕೂಡ ಏನಪ್ಪ ಅಂದ್ರೆ ವಿಶೇಷವಾಗಿ ಅದರಲ್ಲಿ ಕೂಡ ದುರಂತ ನಾಟಕಗಳನ್ನ ರಚನೆ ಮಾಡಿದಂತ ಕೀರ್ತಿ ಗ್ರೀಕ್ ನಾಟಕಕಾರ ನಾಟಕ ರಚನೆಕಾರರಿಗೆ ಸಂಸ್ಕೃತಿ ಅನ್ನೋದನ್ನು ನಾವಿಲ್ಲಿ ಗಮನಿಸಬಹುದು. ಗ್ರೀಕರು ಸಾಹಿತ್ಯ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಮಹಾಕಾವ್ಯಗಳನ್ನ, ಪದ್ಯಗಳನ್ನ, ನಾಟಕಗಳನ್ನು ಮತ್ತು ಇತಿಹಾಸಕ್ಕೆ ಸಂಬಂಧಪಟ್ಟಂತೆ ಏನಪ್ಪ ಅಂದ್ರೆ ವಿಫುಲವಾದಂತಹ ಸಾಹಿತ್ಯಗಳು ಈ ಎಲ್ಲಾ ಕ್ಷೇತ್ರಗಳಲ್ಲಿ ಮಹಾಕಾವ್ಯಗಳ ರಚನೆ ಇರ್ಬೋದು, ಪದ್ಯಗಳನ್ನ, ನಾಟಕಗಳನ್ನ ಮತ್ತು ಇತಿಹಾಸ ಈ ಎಲ್ಲಾ ವಿಷಯಗಳಲ್ಲಿ ಕೂಡ ಸಾಹಿತ್ಯ ಕ್ಷೇತ್ರಕ್ಕೆ ವಿಫುಲವಾದಂತಹ ಎಕ್ಸಾಂಪಲ್ ಅಂತ ನಾವು ಹೇಳಿಕೊಂಡಾಗ ಓಮರನ್ನು ರಚನೆ ಮಾಡಿದ್ದಾರೆ.
ಕಾಲದ ಪ್ರಸಿದ್ಧ ಭಾವಗೀತೆ ಕವಿಗಳಾಗಿದ್ದರು ಹಾಗೂ ಸ್ಯಾಪೊ ಎನ್ನುವಂತಹ ಕವಯತ್ರಿ ಭಾವಗೀತೆಗಳನ್ನು ರಚಿಸುವಲ್ಲಿ ಹೆಸರುವಾಸಿ ಆಗಿದ್ದು ಅನ್ನೋದನ್ನು ನಾವಿಲ್ಲಿ ಗಮನಿಸುತ್ತೇವೆ. ಅದರ ಜೊತೆಗೆ ಗ್ರೀಕ್ ಸಾಹಿತ್ಯದ ಮತ್ತೊಂದು ವಿಶೇಷ ಕೊಡುಗೆಯನ್ನು ನಾವು ತೆಗೆದುಕೊಂಡಾಗ ನಾಟಕಗಳನ್ನು ರಚನೆ ಮಾಡುವುದನ್ನು ಧನ್ಯವಾದಗಳು.